ಎಲ್ಲರಿಗೂ ನನ್ನ ಅನಿಸ್ತೇನೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಮೇನ್ ಒಂದು ಎರಡು ಮೂರು ಪಾಯಿಂಟ್ ಹೇಳೋದಿತ್ತು, ಆ್ಯಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು. ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳನ್ನು ತಲುಪಿಸೋದಕ್ಕೆ ಭಾಳ ಒಂದು ಗಂಭೀರವಾದಂಥ ವಿಷಯ ಇಲ್ಲದೇ ಇರ್ಬೋದು ಈ ಮೊದಲನೇ ಟಾಪಿಕ್, ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ, ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ, ತುಂಬ ಜನ ನೋಡ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು, ಕಮ್ಮಿ ಅಲ್ಲ, ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ. ಬಟ್ ಈ ವಿಚಾರ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಲಾಸ್ಟ್ ಇಯರ್ ಇದೇ ಥರ ವಾಪಸ್ ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ 26,000 or 34,000 ಏನೋ ಆಗೋಗಿದ್ರು ಲಾಸ್ಟ್ ಇಯರ್ ಬಂತ. ಕ್ಯೂ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿಯಾಗಿ ಇನ್ನೊಂದು ದಾರಿ ಕೇಳಿ ಬರೋದು ತೊಂದರೆಗಳಾಗಿ ತುಂಬ ಗೊಂದಲಗಳಾಗಿ ಮನೆ ಹತ್ರ. ಆ್ಯಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಭಾಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟಿದಂಥ ಒಂದು ಮನೆ, ಅದು ಭಾಳ ವಿಶಾಲವಾದಂಥ ರೋಡ್ ಅಲ್ಲ. ಅದಿಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು. ಬಟ್ ಈಗ ಪೊಲೀಸರು ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಏನಾರು ಮಾಡೋಕ್ಕಾಗಲ್ಲ, ದೇವರು ಬೇರೆ ಕಡೆ ಮಾಡಿ ಮನೆ ಹತ್ರ ಬೇಡಿ ಅಂತ. ಸೊ ಎಲ್ಲಿಗೆ ಅಂದರೆ, ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದು ಏನಿದೆ ಅದನ್ನ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಮನೆ ಹತ್ರ ತುಂಬ ಗಲಾಟೆಗಳಾಗಿ ಆ ಗಲಾಟೆ ಮತ್ತೆ ಆಗೋದ್ಬೇಡ. ನಾನು ಚಿತ್ರದುರ್ಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ 96% ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿಕೊಳ್ಬೇಕಾದ್ರೆ 2003 ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯಿತು. ಆವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಕಿರಿಯರಾಗಿದ್ದರು. ಈಗೆಲ್ಲರಿಗೂ ತುಂಬ ವಯಸ್ಸಾಗಿದೆ ಇಲ್ಲಿ. ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ, ಯಾರಿಗೂ ತೊಂದರೆ ಬೇಡಿ ಅಂತ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲೇದಾಗಿ ಇಷ್ಟ ಇಲ್ಲ, ಬಟ್ ಸ್ನೇಹಿತರು ಸಿಗಬೇಕು ಅನ್ನೋದು ಆಸೆ ಇದೆ. ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾವೆಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂಥ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮನೆ ಹತ್ರ ಬೇಡಿ. ನಾವು ಏನು ಕರೋದು, ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ MES ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ. ಸೊ ನಮ್ಮ MLA ಸ್ನೇಹಿತರು ರಾಮಮೂರ್ತಿಯವರು ಅವರ ಸಹಕಾರ, ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಭಾಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಒಂದು ಪ್ರಾಬ್ಲಮ್ ಏನಂತಂದರೆ, ನಮಗೆ ವಾಪಸ್ ಬಂದಿತ್ತು ಇಷ್ಟು ಹೊತ್ತು ಮಾತ್ರ ಇರಬೇಕು, ಅಲ್ಲಿಂದ ಮೇಲೆ ನಮಗೆ ಕೌಂಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ. ಸೊ ಈಗ ನನಗೆ JP Nagar ಜಯನಗರಕ್ಕೆ ಬಂದಿದ್ದ ಜಯನಗರ ಸ್ನೇಹಿತರು ನನ್ನನ್ನು ಕೈಗೊಳ್ಳೋಕೆ ಬೇಡ, ನಿಮ್ಮ ಏರಿಯಾ ಓಕೆ ಅಂತಲ್ಲ, ನಮ್ಮ ಏರಿಯಾ ಕಾಲ್ ಮಾಡಿದ್ವಿ ಅಂತ. ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮ್ ಕೊಟ್ಟಿದ್ದಾರೆ ನನಗೆ. ಸೊ ಬಹುಶಃ ಅರೌಂಡ್ 10 to 11:30, 12 ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಈ ಮಧ್ಯೆ ಯಾವ್ಯಾವ ಹುಡುಗರಿಂದ ನನ್ನ ಎಲ್ಲ ಸ್ನೇಹಿತರು ಯಾರು ಬರ್ತೀರೋ ಖಡಕ್ಕಾಗಲು ನಾನು ಅಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಹಾಗಂತ ಏನೋ ಬರ್ತಡೆ ಅಂತ ಭಾಳ ದೊಡ್ಡ ಸಂಭ್ರಮ, ಏನೋ ನಾವು ಉಪಕಾರ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡುವಂಥ ನಮ್ಮದೇ ಕೋರ್ಸ್ ಅಂತ ಉಪಕಾರ ಇರ್ಬೋದು, ನಮ್ಮ ಪ್ರೀತಿ ಇರ್ಬೋದು. ಇದಕ್ಕೆ ಇಷ್ಟಂತೂ ನಡೆದಿದೆ, ಒಂದಂತೂ ಸತ್ಯ ಇದೆ. ಆದ್ಮೇಲೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು, ಗಲಾಟೆಗಳು ನಡೀಬೋದು, ದಯವಿಟ್ಟು ಕೈಕೊಳ್ಳೋಕೆ ಹೋಗ್ಬೇಡಿ, ಅಲ್ಲಿ ಪರ್ಮಿಷನ್ ಇಲ್ಲ, ನಾನು ಭೇಟಿ ಮಾಡೋಕ್ಕಾಗಲ್ಲ. ಇಷ್ಟು ನಾನು ಕರೆಕ್ಟಾಗಿ ಹೇಳ್ಬೋದೆ. MES ಅಲ್ಲಿ ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಮಾಡಿ ಏರ್ಪಾಡು ಮಾಡಿಸಿದ್ದಾರೆ, ಬಹಳ ಪ್ರೀತಿಯನ್ನು ಮಾಡ್ಕೊಟ್ಟಿದ್ದಾರೆ ರಾಮಮೂರ್ತಿ ಅವರ ಜಾಗ. ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ. ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ, ಆ ಟೈಮು ನಾನು ಹೇಳೋಕ್ಕಾಗಲಿಲ್ಲ, ಒಂದು ಟ್ವೀಟ್ ಮೂಲಕ ಹೇಳಿದ್ದೆ. ಬಟ್ ಈಗ ಹೇಳ್ತೇನೆ, ಬ್ಯಾರಿಕೇಡ್ ತುಂಬ ಹಿಂದೆ ಇರೋರಿಗೆ ಗೊತ್ತಿಲ್ಲ. ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು 1 hour ಆಗಿರಲಿಲ್ಲ, ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜೆಲ್ಲ ಮುಂದೆ ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮ್ಮ ಒಳಗಡೆ ಕಳಿಸಿ ಆಗದೇ ಇಲ್ಲ ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕಾಯಿತು. ತುಂಬ ಜನಕ್ಕೆ ಬೇಜಾರಾಗಿರುತ್ತೆ, ನನಗೂ ಬೇಜಾರಾಗುತ್ತೆ, ಯಾರಿಗೂ ಸಿಗೋಕ್ಕಾಗಿಲ್ಲ. ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರುವ ಎಲ್ಲ ಗೆಳೆಯರು, ನನ್ನ ಬ್ಯಾಕ್ ಕ್ಲಬ್ಸ್ ಅಂತ ಏನಿದ್ದಾರೆ, ನನ್ನ ಸ್ನೇಹಿತರು ಎಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದ ಎಲ್ಲರೂ ಭೇಟಿ ಮಾಡೋಕ್ಕೆ ಆಗಲಿಲ್ಲ ಅವತ್ತು. ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ ಪ್ರೀತಿಯಿಂದ ಮನೆ ಪ್ರೀತಿಯಿಂದ ಮಗಳ ಪ್ರೀತಿಯಿಂದ ಸೇರೋಣ. I wanted to see this. Yes.
ಸಿದ್ದೇಶ್ವರ ರೋಡಲ್ಲಿ ಸಿಗ್ತೀನಿ ನಾನು, ಅಲ್ಲಿ 10 to 12 ಮಧ್ಯದಲ್ಲಿದೆ. ಸೊ ಏಕೆ ಕಾಮೂರ್ತಿ ಹಳ್ಳಿ ಮೂಲಕ ನಾನು ಇನ್ನೂ ಕೂಡ ತೆಗೆಯಬೇಕು.